ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವರು 5 ವರ್ಷಗಳ ಕಾಲ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಗಾಂಭೀರ್ಯತೆಯನ್ನು ಬೇಕಾಯ್ತದೆ ಪದೇ ಪದೇ ಅವನು ಇವನು ನಮಗೇನು ಅನ್ಕೊಳ್ಳಿ ಪರವಾಗಿಲ್ಲ ಪ್ರಧಾನಮಂತ್ರಿಗಳಿಗೆ ಅದೇ ಭಾಷೆ ಉಪಯೋಗಿಸ್ತೀರಿ ಎಲ್ಲರಿಗೂ ಅದೇ ಭಾಷೆ ಮುಖ್ಯ ಉಪಯೋಗಿಸ್ತೀರಿ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ನೀವು ಇದು ಎಷ್ಟು ಮಟ್ಟಿಗೆ ನಿಮಗೆ ಇದು ಒಳ್ಳೆಯದು ನನಗೂ ಕೂಡ 72 ವರ್ಷ ರೀ ನಾನು ಅವ್ರ ಜೊತೆ ಮಂತ್ರಿ ಆಗಿದ್ದೆ 2007 ರಲ್ಲಿ ಸ್ವಲ್ಪ ಅವರು ಯೋಚನೆ ಮಾಡ್ಕೋಬೇಕಾಯ್ತು ತಿಳ್ಕೋಬೇಕಾಯ್ತದೆ ಅವರ ಉಪಚುನಾವಣೆಯಲ್ಲಿ ನಾವು ಯಾವ ರೀತಿ ಅವರಿಗೆ ಬಂಡಿಯಾಗಿ ನಿಂತುಕೊಂಡು ಅಂತ 1996 ರಲ್ಲಿ 86 ಜನನ ಸೈನ್ ಹಾಕಿಸಿ ಈ ರಾಜ್ಯಕ್ಕೆ ಒಬ್ಬ ಹಿಂದುಳಿದವರಿಗೆ ನಾಯಕ ಬೇಕು ಅಂತ ಕೇಳಿದವನು ಈ ಸೋಮಣ್ಣ ನೀವು ಯಾರ ಜೊತೆಲಿ ಬಂದ ಅಲ್ಲಿ ನನಗೆ ನೋವಾಗಿದ್ದು ನೀವಾಗಿ ನೀವು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರೆ ನನಗೇನು ಬೇಜಾರಿಲ್ಲ ತಾವು ತೆಗೆದು ನೋಡಿ ಅದನ್ನು ಅವನು ಕರೀತಾರೆ ಅವನ ಕೈಲಿ ಹೇಳಿಸ್ತಾರೆ ಅವನು ಹೇಳೋದನ್ನು ನೀವು ಮತ್ತೆ ಮಾತಾಡ್ತೀರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ ನಿಮಗೆ ಯಾವ ಒಂದು ಮಾನದಂಡ ಇಟ್ಕೊಂಡು ಇದ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ 10,000 ಕೋಟಿ ರೂಪಾಯಿ ಆಸ್ತಿನ ಅದು ಶ್ರೀರಂಗಪಟ್ಟಣ ಸೇರಿರೋದನ್ನ ಇವತ್ತು ಅಲ್ಲಿ ಏನು ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅವನ ಪಕ್ಕದಲ್ಲಿ ಇಟ್ಕೊಂಡು ನೀವು ನನ್ನ ಬಗ್ಗೆ ಹೇಳ್ತೀರಿ ನಾನು ಕನಕ ಭವನವನ್ನು ಕಟ್ಟದಂತ ಅವ್ರ ಕೈಲಿ ಮನೆ ಕಟ್ಸ್ಕೊಂಡ ಅಂತ ಅಂದ್ಬಿಟ್ಟು ನಾನು ಒಂದು ಮಾತನ್ನು ನೊಂದು ಹೇಳ್ತೀನಿ ಸಿದ್ದರಾಮಯ್ಯನವರಷ್ಟೇ ನನಗೂ ಸರ್ವಿಸ್ ಆಗಿದೆ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ನನಗೂ ಕೂಡ ಅದಕ್ಕಿಂತ ಜಾಸ್ತಿ ಮಾಹಿತಿಗಳಿವೆ ತುಂಬ ಮಾಹಿತಿ ಹೊಟ್ಟೆ ತುಂಬಾ ತುಂಬಿದೆ ಇವತ್ತವರೆಗೂ ನಾವೆಂದೂ ಕೂಡ ಮಾತಾಡಿಲ್ಲ ಆದರೆ ಮಾತಾಡುವಾಗ ಅವ್ರ ಮನೆ ನಮ್ಮ ನಾನೇನು ಕಟ್ತಾ ಇದ್ದೀನಿ ಪಕ್ಕದ ರೋಡ್ನಲ್ಲಿ ಅವ್ರದ್ದು ದೊಡ್ಡ ಬಂಗ್ಲೆನೂ ಇದೆ ಆ ಥರ ಏನೇನಿದೆ ಅನ್ನೋದನ್ನು ವೈಯಕ್ತಿಕವಾಗಿ ಹೋಗೋದಕ್ಕೆ ನಾನು ತಯಾರಾಗಿಲ್ಲ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವರು ದೇವರಾಜು ಪಾಪ ನನ್ನ ಕರ್ಕೊಂಡು ಅವ್ರದ್ದು ಪಾರ್ಟಿ ಒಂದು ಎದ್ದದು ಅದು ತುಂಬ ಟ್ರಯಾಂಗಲ್ ಸ್ಕೈಟದು ಕ್ವಾಚೆ ಆ ಕ್ವಾಚೆನ ನನಗೆ ಅದನ್ನು ನಿಜ ನಾನು ಅದಕ್ಕೇನೇನು ಮಾಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕೊಡಿ ಏನು ಕೊಯ್ರಿ ಆಗಲಿ ನೀವು ಕಟ್ಟಿಲ್ವಾ ನೀವು ಮೈಸೂರಿನಲ್ಲಿ ಕಟ್ಟಿಲ್ವಾ ಯಾವ್ಯಾವ ರೋಡ್ನಲ್ಲಿ ಇವ ಹೇಳ ಯಾವ್ಯಾವ ವಸ್ತು ಯಾರ್ಯಾರು ಹೆಸರಿಗಿದೆ ಅದು ಹೇಳ ನಾವು ಆ ಥರ ಜೀವನ ಮಾಡಿಲ್ಲ ನೀವಾಗ ನೀವು ಹೇಳಿ ನೀವು ಹೇಳಿದ್ರೆ ನಾವು ಬೇಜಾರು ಮಾಡ್ಕೊಳ್ಳಲ್ಲೇ ಆದರೆ ಯಾವನೋ ಹಬ್ಬ ನಫತ್ ಲಾಂಡಿ 1,000 ಜನ ಒಬ್ಬರೊಬ್ಬರೆಲ್ಲ ತವರೇಕೆರೆಯಿಂದ ಆಲ್ಮರದಿಂದ ಬ್ಯಾಲಾರ್ ಕಡೆಯಿಂದ ಈ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಹೋದರೆ ಯಾವ್ಯಾವ ಹೌಸಿಂಗ್ ಸೊಸೈಟಿನ ಲಪ್ಟಾಯಿಸಿ ಏನೆಲ್ಲ ಮಾಡಿದವ್ರು ಮಾತು ಕೇಳ್ಕೊಂಡು ನೀವು ಸೋಮಣ್ಣನಿಗೆ ಮಾಡಿ ನನಗೆ ಚುನಾವಣೆ ಅದು ಜನ ತೀರ್ಮಾನ ಮಾಡ್ತಾರೆ 10% 18% ನಾನು ಹೆಕ್ಕಡಾನು ಕೂಡ ಕೆಲಸ ಮಾಡೋದಿಲ್ಲ ನಾನು ಸಿದ್ಧಗಂಗೆ ಸ್ವಾಮಿಗಳು ಆದಿಚುಂಚನಗಿರಿ ಸ್ವಾಮಿಗಳವರ ನಾಮಬಲದ ಮೇಲೆ ರಾಜಕಾರಣ ಮಾಡ್ಕೊಂಡು ಬಂದಿರೋನು ಇನ್ನೊಬ್ಬರಿಗೆ ಏಜೆಂಟ್ ಆಗಿ ಇನ್ನೊಬ್ಬರಿಗೆ ಗುಲಾಮನಾಗಿ ನಾನು ಮಾಡಿಲ್ಲ ನಾನು ಐ ವಿಲ್ ಅರ್ಜಿ ಸಿದ್ದರಾಮಯ್ಯನವರೇ ನಿಮಗೆ ಹೇಳ್ತೀನಿ ನೀವೇ ನನ್ನ ಮೇಲೆ ಕೇಸ್ ಹಾಕಿದ್ರಿ ನಾನು ಅದೇ ಮಾಡ್ಬೋದಾಗಿತ್ತು ನಾನು ಮಾಡಲಿಲ್ಲ ಏನಾಯಿತು ನಿಮ್ಮ ರೀಡು ಕತೆ ಎಲ್ಲ ಹೇಳಿದ್ರೆ ನನಗೂ ಬಸ್ತಾ ಗೊತ್ತಿದೆ ನಾನೇ ಕೊಟ್ಟೋನು ಯಾವ್ಯಾವ್ದು ಏನು ಅನ್ನೋದು ಬೇಡ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಿ ಆದರೆ ಒಬ್ಬ ರಾಜ್ಯದ ನಾಯಕರು ನೀವು ಎಲ್ಲರಿಗೂ ಬರೀ ಭಾಷೆನೇ ಎಲ್ಲರಿಗೂ ಕೆಟ್ಟ ಮಾತುಗಳು ಏನು ರೀ ನನಗೂ 72 ವರ್ಷ ರೀ ಏನು ರೀ ಅಲ್ಲಿಗೆ ನಿಮ್ಮದು ನಾನೊಂದು ಕನಕ ಭವನ ಕಟ್ಟಿದ್ದೀನಿ ನಿಜ ಕೊಟ್ಟಿದ್ದೀನಿ ಆ ಸಮಾಜಕ್ಕೆ ಕೊಡ್ತೀನಿ ಸರ್ಕಾರ ನಮ್ಮ ಸರ್ಕಾರ ಅದಕ್ಕೋಸ್ಕರ ಬದ್ಧವಾಗಿದೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಐ ಎ ಎಸ್ ಐ ಎಫ್ ಎಸ್ ಐ ಆರ್ ನೀವೇ ಹೋಗಿ ಪೂಜೆ ಮಾಡಿದ್ರಿ ಯಾಕೆ ಮಾಡಲಿಲ್ಲ ನೀವು